ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಉಡುಪಿ, ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕೌಶಲ್ಯ ಕೇಂದ್ರ ಮಣಿಪಾಲ, ನಿರ್ಮಿತಿ ಕೇಂದ್ರ ಉಡುಪಿ, ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ, ಕರಾವಳಿ ಪ್ರವಾಸೋದ್ಯಮಗಳ ಸಂಘಟನೆ ಇದರ ಸಹಯೋಗದೊಂದಿಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು ಉದ್ಘಾಟಿಸಿದರು. ಪ್ರವಾಸೋದ್ಯಮದ ಕಿರುಪುಸ್ತಕ, ನವೀಕೃತ ವೆಬ್ಸೈಟ್, ಪ್ರವಾಸೋದ್ಯಮ ಆಪ್, ರೇಡಿಯೋ ಜಿಂಗಲ್ಸ್ಗಳನ್ನು ಕಾಪು ಶಾಸಕ ವಿನಯ್ ಕುಮಾರ್ ಸೊರಕೆ ಬಿಡುಗಡೆಗೊಳಿಸಿದರು. ಸುಸ್ಥಿರ ಪ್ರವಾಸೋದ್ಯಮ ಅಭಿವೃದ್ಧಿ ಒಂದು ಸಾಧನ ಎಂಬ ಸಂದೇಶದೊಂದಿಗೆ ಈ ಬಾರಿಯ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಜಿಲ್ಲೆಯ ಪ್ರವಾಸಿ ತಾಣಗಳ ಸ್ವಚ್ಛತಾ ಕಾರ್ಯವೂ ನಡೆಯುತ್ತಿದೆ. ಈ ಸಂದರ್ಭ ಮಾತನಾಡಿದ ಸೊರಕೆ, ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳಿದ್ದು ಪ್ರಸಿದ್ಧಿಗೆ ಬರುತ್ತಿಲ್ಲ. ಪಕ್ಕದ ಕೇರಳ ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳು ಮೂಲೆ ಗುಂಪಾಗಿವೆ. ಇಂತಹ ದಿನಾಚರಣೆಗಳನ್ನು ಆಚರಿಸುವ ಮೂಲಕ ಪ್ರವಾಸೋದ್ಯಮವನ್ನು ಮತ್ತಷ್ಟು ಬೆಳೆಸಬಹುದು. ಪ್ರವಾಸೋದ್ಯಮದ ಬೆಳವಣಿಗೆಯಿಂದ ಆರ್ಥಿಕವಾಗಿಯೂ ಕೂಡ ಜಿಲ್ಲೆಯಲ್ಲಿ ಸುಧಾರಿಸಬಹುದು ಎಂದರು. ಅಥವಾ ಇವಾಗ ಒತ್ತಿ ನಾಳೆ ಜೋಮ್ಲು ನದಿಯ, ಅದೇ ರೀತಿಯಾಗಿ ನಮ್ಮ ಗೋವಿಂದೇಶ್ವರ, ಈ ಎಲ್ಲ ಪ್ರದೇಶಗಳು ಕೂಡ ಅಳವಡಿಸಿಕೊಂಡು ನಮ್ಮ ಜಿಲ್ಲೆಯ ಪ್ರವಾಸೋದ್ಯಮದ ಪೊಟೆನ್ಶಿಯಾಲಿಟಿ ಬಗ್ಗೆ ಸಾಕಷ್ಟು ರೀತಿಯ ಒಂದು ಕ್ರಿಯಾ ಯೋಜನೆಯನ್ನು ಅಳವಡಿಸುವಂತಹ ಅವಕಾಶಗಳಾಗಿತ್ತು. ವಾರಗಳಿಂದ ಬೇರೆ ಬೇರೆ ಪ್ರವಾಸಿ ತಾಣಗಳನ್ನು ಸ್ವಚ್ಛಗೊಳಿಸುವಂಥದ್ದು, ಮತ್ತೆ ಅದರ ಬಗ್ಗೆ ಪ್ರಚಾರ ಕೊಡುವಂಥದ್ದು, ಮತ್ತೆ ನಮ್ಮ ನಿನ್ನೆ ನಮ್ಮ ತುಳುನಾಡು ಆಲೂರ ಏನು ರಾಜಧಾನಿ ಆಗಿದ್ದು ಬಾರ್ಕೂರು, ಅಲ್ಲಿ ಇರುವ ಕತ್ತಲೆ ವಸತಿ, ಅಂದ್ರೆ ಕತ್ತಲೆ ವಸತಿ ಅಂದ್ರೆ ಯಾವಾಗಲೂ ಕತ್ತಲೆ ಇದ್ದ ಒಳಗಡೆ ಕತ್ತಲೆ ಆಗಿರುವಂತಹ ಒಂದು ಆರ್ಕಿಯಾಲಜಿಕಲ್ ಮಾನ್ಯುಮೆಂಟ್, ಅದಕ್ಕೆ ಹಣತೆಯನ್ನು ಹಚ್ಚಿ ದೀಪವನ್ನು ಬಳಕಿಸಿ ಒಂದು ಸಾಂಕೇತಿಕ ಪ್ರೋಗ್ರಾಂ ಕೂಡ ನಾವು